थिएटर ಗಳಿಗೆ ಸಾಧ್ಯ की अवधे निबंधा ಇಲ್ಲ 650% ಆಗಬೇಕು ಅನ್ನುವಂತ ರೂಲ್ಸ್ ಸಾಧ್ಯಕ್ಕಿಲ್ಲ ಸದ್ಯಕ್ಕೆ ಯಾವುದೇ ನಿರ್ಬಂಧ ಇಲ್ಲ ಶೇಕಡ ಐವತ್ತು ಪರ್ಸೆಂಟ್ ರೂಲ್ಸ್ ಸದ್ಯಕ್ಕಂತೂ ತರ್ತಾ ಇಲ್ಲ ಇನ್ನು ಹದಿನೈದು ದಿನಗಳು ಯಾವ ರೀತಿ ಆಗುತ್ತೆ ಅನ್ನೋದನ್ನ ಗಮನಿಸಿಕೊಂಡು ನಿರ್ಧಾರವನ್ನ ಮಾಡಲಾಗುವ ಸಾಧ್ಯತೆ ಪೂರ್ಣ ಪ್ರಮಾಣದ ಪ್ರದರ್ಶನ ಮುಂದುವರಿಯುತ್ತೆ ಸೊ ಹದಿನೈದು ದಿನದ ಬಳಿಕ ಪರಿಸ್ಥಿತಿಯನ್ನು ಆಧರಿಸಿ ನಿರ್ಧಾರವನ್ನ ತೆಗೆದುಕೊಳ್ಳಬಹುದಾದ ಸಾಧ್ಯತೆ ಇದೆ ಸದ್ಯ ಶೇಕಡ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಪೂರ್ತಿ ಥಿಯೇಟರ್ ನ ಭರ್ತಿಗೆ ಏನು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದೇ ಇನ್ನು ಹದಿನೈದು ದಿನಗಳು ಮುಂದುವರಿಯುತ್ತೆ ಅದಾದ ನಂತರದಲ್ಲಿ ಯಾವ ರೀತಿ ಪರಿಸ್ಥಿತಿ ಹೋಗುತ್ತೆ ಅಂತ ಗಮನಿಸಿಕೊಂಡು ನಿರ್ಧಾರಗಳನ್ನ ಮಾಡಬಹುದಾದ ಸಾಧ್ಯತೆ ಇದೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್ ಮಸೂದ್ ಥಿಯೇಟರ್ ಗಳ ವಿಷಯದಲ್ಲಿ ಯಾಕಿನ್ನೂ ಕೂಡ ತೀರ್ಮಾನ ಆಗ್ತಾ ಇಲ್ಲ ಸೊ ಇನ್ನು ಆ ರೀತಿಯ ಪರಿಸ್ಥಿತಿಗಳು ಉದ್ಭವ ಆಗಿಲ್ಲ ಅನ್ನೋ ನಿರ್ಧಾರನ ಹೇಗೆ ದಿವ್ಯಾ ಸಿನಿಮಾ ಮಂದಿರಗಳಲ್ಲಿ ಶೇಕಡ ಐವತ್ತರಷ್ಟು ಸಾಮಾಜಿಕ ಅಂತರ ಕಾದುಕೊಂಡು ಸೀಟಿಂಗ್ ಕೆಪಾಸಿಟಿ ಮಾಡಿಕೊಡಿ ಇದರಿಂದ ಕೊರೋನಾ ತಡಿಬಹುದು ಅನ್ನುವಂಥ ಪದೇ ಪದೇ ಎರಡು ಮೂರು ಬಾರಿ ತಜ್ಞರು ಎಚ್ಚರಿಕೆ ಕೊಟ್ಟಿದ್ದಾರೆ ಆದರೆ ರಾಜ್ಯ ಸರ್ಕಾರ ಅದಕ್ಕೆ ಕೊಡ್ತಿಲ್ಲ ಸದ್ಯಕ್ಕೆ ಆ ಒಂದು ನಿರ್ಧಾರಕ್ಕೆ ಕೈ ಹಾಕೋದು ಬೇಡ ಅನ್ನುವಂಥ ನಿಲುವಿಗೆ ರಾಜ್ಯ ಸರ್ಕಾರ ಬಂದಿದೆ ಈ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಕೂಡ ತಜ್ಞರ ಜೊತೆ ಸಭೆ ಮಾಡಿ ಚರ್ಚೆ ಮಾಡಿದ್ದಾರೆ ಆರೋಗ್ಯ ಸಚಿವರು ಕೂಡ ಸಭೆ ಮಾಡಿ ಚರ್ಚೆ ಮಾಡಿದ್ದಾರೆ ಸದ್ಯಕ್ಕೆ ರಾಜ್ಯ ಸರ್ಕಾರ ಒಂದು ನಿರ್ಧಾರಕ್ಕೆ ಬಂದಿದೆ ಇನ್ನೊಂದು ಹದಿನೈದು ದಿನಗಳ ಕಾಲ ಸಿನಿಮಾ ಸಂಬಂಧಪಟ್ಟಂತೆ ಯಾವುದೇ ನಿರ್ಧಾರ ಕೈಗೊಳ್ಳೋದು ಬೇಡ ಅನ್ನುವಂಥ ನಿಲುವಿಗೆ ಬಂದಿದೆ ಸಿನಿಮಾ ವಾಣಿಜ್ಯ ಚಟುವಟಿಕೆಗಳ ಅಡಿಯಲ್ಲಿ ಬರುತ್ತೆ ಸಿನಿಮಾ ಸೇರಿದಂತೆ ಬೇರೆ ಬೇರೆ ವಾಣಿಜ್ಯ ಚಟುವಟಿಕೆಗಳನ್ನು ಸದ್ಯಕ್ಕೆ ಮುಟ್ಟೋದು ಬೇಡ ಅದ್ರ ಹೊರತಾಗಿ ಕೊರೋನಾ ಕಠಿಣ ಈಗೇನು ನಿಯಮಗಳಿದ್ದಾವೆ ಅದನ್ನೇ ಬಿಗಿ ಪಾಲನೆ ಮಾಡುವ ಮೂಲಕ ಕೊರೋನಾ ಸೋಂಕು ಮತ್ತು ಸಾವನ್ನ ತಡಿಬೇಕು ಅನ್ನುವಂಥ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ ಪ್ರಮುಖವಾಗಿ ಕೊರೋನಾ ತಡಿಬೇಕು ಜೊತೆಗೆ ಜನಸಂದಣಿ ಇರುವ ಕಡೆ ಮಿತಿ ಹಾಕಬೇಕು ಅನ್ನುವಂಥ ನಿಲುವು ಇದ್ರ ಜೊತೆ ಜೊತೆಗೆ ಲಸಿಕೆ ಪ್ರಕ್ರಿಯೆಯನ್ನು ಹೆಚ್ಚಳ ಮಾಡಿಕೊಂಡು ಇನ್ನಷ್ಟು ಚುರುಕು ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ ಇನ್ನೂ ಒಂದು ಹದಿನೈದು ದಿನಗಳ ಕಾಲ ಸಿನಿಮಾ ಮಂದಿರದ ತಂಟೆಗೆ ರಾಜ್ಯ ಸರ್ಕಾರ ಬೆಂಗಳೂರಿನಲ್ಲಿ ಕೇಸಸ್ ಹೆಚ್ಚಾಗ್ತಾ ಇರೋ ಈ ಹೊತ್ತಲ್ಲಿ ಸೊ ಎಲ್ಲಾ ಆಯಾಮಗಳಲ್ಲೂ ಕೂಡ ಗಮನಿಸಿಕೊಳ್ಬೇಕು ಅದರಲ್ಲೂ ಕೂಡ ಇಂಡೋರ್ ಬಗ್ಗೆ ಹೆಚ್ಚೆಚ್ಚು ಫೋಕಸ್ ಮಾಡ್ತಾ ಇದ್ದಾರೆ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಅಲ್ಲೂ ಕೂಡ ಅದೇ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರ್ತಾರಲ್ವಾ ಹಾಗಿದ್ದಾಗ ಥಿಯೇಟರ್ ವಿಷಯದಲ್ಲಿ ಯಾಕೆ ಇಷ್ಟೊಂದು ಹಿಂದೆ ಮುಂದೆ ನೋಡ್ತಾ ಇರುವಂತದ್ದು ಮಸೂದ್ ದಿವೆ ಈಗ ಒಂದೆರಡು ಎರಡು ಎರಡೂವರೆ ತಿಂಗಳ ಹಿಂದೆ ಅಷ್ಟೇ ಸಿನಿಮಾ ಮಂದಿರಗಳಿಗೆ ಕಂಪ್ಲೀಟ್ ಆಗಿ ಅವಕಾಶ ಕೊಟ್ಟಿರುವಂಥದ್ದು ಈಗಷ್ಟೇ ಸಿನಿಮಾ ಉದ್ಯಮ ಚೇತರಿಸ್ಕೊಳ್ತಿದೆ ಹಾಗಾಗಿ ಈಗ ಇಮಿಡಿಯೇಟ್ ಆಗಿ ಮತ್ತೆ ಎರಡನೇ ಒಂದು ಕಾರಣ ಇಟ್ಕೊಂಡು ಮತ್ತೆ ಅದಕ್ಕೆ ಕೈ ಹಾಕಿದ್ರೆ ಸಿನಿಮಾ ಉದ್ಯಮ ಏನಿದೆ ಸಂಪೂರ್ಣ ನೆಲೆ ಕಚ್ಚೋಗುತ್ತೆ ಅನ್ನುವಂಥ ಆತಂಕ ರಾಜ್ಯ ಸರ್ಕಾರಕ್ಕಿದೆ ಹಾಗಾಗಿ ಸಿನಿಮಾ ಮಂದಿಯೂ ಕೂಡ ನಾವು ಕೊರೋನಾ ಸುರಕ್ಷತಾ ನಿಯಮಗಳನ್ನು ಫಾಲೋ ಮಾಡಿಕೊಂಡೇ ಸಿನಿಮಾವನ್ನ ಪ್ರದರ್ಶನ ಮಾಡ್ತೇವೆ ಅನ್ನುವಂತಹ ಮಾತು ಕೊಟ್ಟಿದ್ದಾರೆ ಭರವಸೆ ಕೊಟ್ಟಿದ್ದಾರೆ ಹಾಗಾಗಿ ಸಿನಿಮಾ ಮಂದಿರಗಳ ವಿಚಾರಕ್ಕೆ ಸಿನಿಮಾ ವಿಚಾರಕ್ಕೆ ರಾಜ್ಯ ಸರ್ಕಾರ ಹೋಗಿಲ್ಲ ಬದಲಾಗಿ ಇರೋ ಕೊರೋನಾ ನಿಯಮಗಳನ್ನೇ ಇನ್ನಷ್ಟು ಬಿಗಿಯಾಗಿ ಫಾಲೋ ಮಾಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಿದೆ ಇವತ್ತು ಕೂಡ ಯಾವ ರೀತಿ ಮಹಾರಾಷ್ಟ್ರ ಪಂಜಾಬ್ ಅಲ್ಲಿ ಸೋಂಕು ಜಾಸ್ತಿ ಆಗ್ತಿದೆಯೋ ಹಾಗೆ ನಮ್ಮ ರಾಜ್ಯದಲ್ಲೂ ಕೂಡ ಬೆಂಗಳೂರು ಮೈಸೂರು ಬೀದರ್ ಕಲಬುರ್ಗಿ ಇಲ್ಲೆಲ್ಲ ಜಾಸ್ತಿ ಆಗ್ತಿದೆ ಅನ್ನುವಂತಹ ಆತಂಕ ವ್ಯಕ್ತ ಆಗಿದೆ ಹಾಗಾಗಿ ಎಲ್ಲ ಕಡೆಯೂ ಕೂಡ ಇರೋ ನಿಯಮಗಳನ್ನೇ ಇನ್ನಷ್ಟು ಬಿಗಿಯಾಗಿ ಪಾಲನೆ ಮಾಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ ಹಾಗಾಗಿ ಈಗ ಸಂಜೆ ಹೊರಡಿಸುವಂತಹ ಮಾರ್ಗಸೂಚಿಯಲ್ಲಿ ಏನೆಲ್ಲ ಕ್ರಮಗಳನ್ನು ಜಾರಿ ಮಾಡುತ್ತೆ ಅದು ಕೂಡ ಎದುರು ನೋಡಲಾಗ್ತಿದೆ ದಿವ್ಯಾ ಥ್ಯಾಂಕ್ ಯು ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ ಚಿತ್ರೋದ್ಯಮ ಈಗಷ್ಟೇ ಚೇತರಿಕೆಯನ್ನು ಕಾಣ್ತಾ ಇದೆ ಮತ್ತೆ ಏನಾದರೂ ಶೇಕಡ ಐವತ್ತರಷ್ಟು ಅಂತ ಕೈ ಹಾಕಿದರೆ ನೆಲ ಕಚ್ಚಬಹುದಾದ ಸಾಧ್ಯತೆ ಇದೆ ಅದರಲ್ಲೂ ಕೂಡ ಬಹಳಷ್ಟು ಕಲಾವಿದರಿಗೂ ಕೂಡ ಇದರಿಂದ ಸಮಸ್ಯೆ ಆಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಕೈ ಹಾಕ್ತಾ ಇಲ್ಲ ಇನ್ನು ರಾಜ್ಯದಲ್ಲಿ ಮತ್ತೆ ಲಾಕ್ಡೌನ್ ಇಲ್ಲ ನೈಟ್ ಕರ್ಫ್ಯೂ ಆಗಲಿ ವೀಕೆಂಡ್ ಲಾಕ್ಡೌನ್ ಆಗಲಿ ಅದನ್ನು ಕೂಡ ತರೋದಿಲ್ಲ ಹೀಗಂತೂ ಸ್ಪಷ್ಟವಾಗಿ ಸಿ ಎಸ್ ರವಿಕುಮಾರ್ ಅವರು ಹೇಳಿದ್ದಾರೆ ಬೆಂಗಳೂರು ಬಸ್ನಲ್ಲಿ ಶೇಕಡ ಐವತ್ತರಷ್ಟು ಪ್ರಯಾಣಿಕರಿಗಷ್ಟೇ ಅವಕಾಶವನ್ನ ಕಲ್ಪಿಸಬಹುದಾದ ವಿಚಾರಕ್ಕೂ ಸಂಬಂಧಪಟ್ಟ ಹಾಗೆ ಈಗ ಚಿಂತನೆಗಳು ಆಗ್ತಾ ಇದೆ ಅದು ಆಗಬೇಕು ಅಂತ ಮತ್ತು ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಸೀಟ್ ಬಿಟ್ಟು ಸೀಟ್ ಪದ್ಧತಿಯನ್ನು ತರಬಹುದಾದ ಸಾಧ್ಯತೆ ಇದೆ ಸೀಟ್ ಬಿಟ್ಟು ಸೀಟ್ ಪದ್ಧತಿಯನ್ನು ತರಬೇಕು ಅದು ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ ಮಾಲ್ಗಳಲ್ಲಿ ಜನರ ಓಡಾಟಕ್ಕೆ ನಿರ್ಬಂಧವನ್ನ ವಿಧಿಸುತ್ತಾರೆ ಸೊ ಯಾವ ರೀತಿ ಅನ್ನೋದನ್ನು ಕೂಡ ಗೊತ್ತಾಗುತ್ತೆ ಸಂಜೆ ಪಾರ್ಕ್ ಜಿಮ್ಗಳು ಕೂಡ ಮತ್ತೆ ಕ್ಲೋಸ್ ಆಗಬಹುದಾದ ಸಾಧ್ಯತೆ